ದ್ರೋಹವನ್ನು ನಾವೆಂದಿಗೂ ಸಹಿಸಲು. ಕುಳಿಂದ ರಾಜಕುಮಾರನನ್ನು ನಮ್ಮ ಸನ್ನಿಧಿಗೆ ಕರೆತೇನೆ ಅಂದ್ರೆ ಗುಟ್ಟಾಗಿ ಅವನನ್ನು ನಿಮ್ಮ ಮಹಲಿಗೆ ಕಳುಹಿಸಿ ಒಳಗೊಳಗೆ ನಿಮ್ಮ ಮಗಳಿಗೆ ಮದುವೆ ಮಾಡಿಸಿಬಿಡುವರೆ. ಈಗ ನಮ್ಮ ಕುಮಾರನ ಯಾರಿಗೆ ಕೊಟ್ಟು ಮದುವೆ ಮಾಡುವರು? ಮಂತ್ರಿಗಳ ಕುಮಾರ್ ಅವರಲ್ಲ ಮಹಾಪ್ರಭು. ಮುಚ್ಚಿಬಾರಿ, ಕುಂತಳ ಚಕ್ರೇಶ್ವರ ಕುಮಾರಿಯ ಮದುವೆ ಮಂತ್ರಿ ಕುಮಾರನೊಂದಿಗೆ ಎಂದಿಗೂ ನಡೆಯುವುದು ಇದು ಅಸಂಭವ. ಹಾಗಾದರೆ ರಾಜಕುಮಾರಿಯನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡಬೇಕೆಂಬುದು ಪ್ರಭುಗಳ ಚಿತ್ತ. ನೋಡುವಿರಂತೆ, ವರನೇ ಇಲ್ಲಿಗೆ ಬರುವನು. ಮಹಾರಾಜ, ಜಗತ್ತೆಲ್ಲವೂ ನಿಮ್ಮ ಕಿರುಬೆರಳ ಮೇಲೆಯೇ ಸುತ್ತುತ್ತಿರುವಂತೆ ಮಾತನಾಡುತ್ತಿರುವರಲ್ಲ. ಇಲ್ಲ, ಮಂತ್ರಿಯಾದ ನಿನ್ನ ತಲೆಯ ಮೇಲೆ ಸುತ್ತುತ್ತಿದೆ. ವಿಶ್ವಾಸಘಾತಕ, ನಿನಗೆ ತಲೆ ತಿರುಗಿ ಹೋಗಿದೆ, ಗರ್ವ ಮಿತಿ ಮೀರುತ್ತಿದೆ. ನೀನು ದುರ್ಮಾರ್ಗಿ, ಸುಬುದ್ಧಿಯಲ್ಲ ದುಷ್ಟಬುದ್ಧಿ. ಹೌದು, ನಾನು ದುರ್ಮಾರ್ಗಿ ದುಷ್ಟಬುದ್ಧಿ. ಅದಕ್ಕೆ ನನ್ನ ಈ ಕರೆ ಪ್ರಶ್ನೆ. ಒಳ್ಳೆಯ ಮಾತಿನಲ್ಲಿ ನಿನ್ನ ಮಗಳನ್ನು ನನ್ನ ಮಗ ಮಾಧವ ಮಾಡಿಕೊಟ್ಟು ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ನಡೆಸುವೆಯೋ ಎಲ್ಲವೋ? ಏನಂದೆ, ನಮ್ಮ ಕುಮಾರಿಯನ್ನು ನಿನ್ನ ಮಗನಿಗೆ ಕೊಡಬೇಕೆ, ಅವನಿಗೆ ಯುವರಾಜ ಪಟ್ಟಾಭಿಷೇಕ ಬೇರೆ ಮಾಡಬೇಕೆ? ನಿನ್ನ ದುರಾಸೆ ಎಂದಿಗೂ ನೆರವೇರದು. ನೋಡುತ್ತಿರು, ಈಗ ಮೊದಲು ನಿನ್ನ ಮದುವೆ ಮಾಡಿಸುತ್ತೇವೆ. ಯಾರಲ್ಲಿ ಪಟರೆ, ಈ ರಾಜದ್ರೋಹಿಯನ್ನು ಬಂಧಿಸಿ ಇವನನ್ನು ಎಳೆದುಕೊಂಡು ಹೋಗಿ ಬೆಳಕು ಗಾಳಿಗಳಿಂದ ಅಂಧಕೂಪದಲ್ಲಿ ತಳ್ಳಿಬಿಡಿ. ಏಕೆ ಸುಮ್ಮನೆ ಇರುವಿರಲ್ಲ? ಹ್ಮ್, ಬಂಧಿಸಿ. ಓಹೋ, ನನ್ನನ್ನು ಬಂಧಿಸಿರೇನು? ಹಾಗಾದರೆ ಬೇರೆ ಯಾರನ್ನಾದರೂ ಬಂಧಿಸಿಬಿಡಿ ತಾನೆ. ಸರಿ, ಇವರನ್ನೇ ಬಂಧಿಸಿ. ನೀಚೆ, ನಮ್ಮ ಒಪ್ಪುತ್ತಿದ್ದು ನಮಗೆ ದ್ರೋಹವಾಗಿವಿರಾ? ನಾವು ಮಹಾರಾಜರು, ಕುಂತಳ ಚಕ್ರೇಶ್ವರರು, ಸಾರ್ವಭೌಮರು. ನಾನು ಮಾಡಿದನಾಗಿ ಚಕ್ರೇಶ್ವರನಾಗಿರುವೆ, ನಾನು ಬಯಸಿದ್ರೆ ನಿನ್ನನ್ನು ಭಿಕ್ಷೇಶ್ವರನಾಗಿ ಮಾಡಬಲ್ಲೆ. ಈಗಲೂ ಕಾಲಾವಕಾಶ ಕೊಡುತ್ತೇನೆ, ಯೋಚಿಸು. ಸಂತೋಷದಿಂದ ನಮ್ಮ ಬೀಗರಾಗ ಇಲ್ಲ, ಬಂಧನದಲ್ಲೇ ಬಿದ್ದು ಸಾಯಿ ಬಯಸುವಯ್ಯ. ಪ್ರಾಣ ಹೋದರೂ ಈ ಅಕ್ರಮ ವಿವಾಹಕ್ಕೆ ಒಪ್ಪೆವು. ಬದಲೇ ಮಹಾಪ್ರಭು. ಚಂದ್ರಹಾಸ ಮಾವಯ್ಯ, ನೀನು ಒಪ್ಪಿಕೊಂಡ ಕರ್ತವ್ಯವನ್ನು ಬಿಟ್ಟು ಇಲ್ಲಿಗೆ ಬಂದೆ? ನಾನಾಗಿ ಬರಲಿಲ್ಲ ಮಾವಯ್ಯ, ಕಾಳಿಕಾ ಮಂದಿರಕ್ಕೆ ಹೋಗುತ್ತಿರುವಾಗ ಈ ಸೇನಾನಿ ಭಟರೊಂದಿಗೆ ಬಂದು ನನ್ನನ್ನು ನಿರ್ಬಂಧಿಸಿ ಇಲ್ಲಿಗೆ ಕರೆತಂದಿರುವರು. ಮತ್ತೆ ನಿನ್ನ ಕರ್ತವ್ಯ? ಆ ಪ್ರಾಣ ತಿಳಿದು ಒಡನೆ ಹೋಗಿ ಮದನನ್ನು ಸೇರಿದೆ. ಮದನನನ್ನು ಸೇರಿದೆ? ಹೌದು, ಮದನ ಕುಮಾರನು ದೇವಾಲಯದಲ್ಲಿ ನನಗೋಸ್ಕರ ಕಾಯುತ್ತಿರುವ. ಮದನೇ, ನಮ್ಮ ಮದನ ಕಾಳಿಕಾ ಮಂದಿರಕ್ಕೆ ಹೋದನೆ? ಹೌದು ಮಾವಯ್ಯ. ಮದನ!